ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ವ್ಲಾಗ್ಸ್. ಇವತ್ತು ನಾನು ಎಗ್ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ. ಇವಾಗ ನಾನು 5 ಮೊಟ್ಟೆ ತಗೊಂಡಿದ್ದೀನಿ, ಮತ್ತೆ 2 ಈರುಳ್ಳಿನ ಉದ್ದುದಕ್ಕೆ ಸ್ಲೈಸಾಗಿ ಕಚ್ಚಿಟ್ಕೊಂಡಿದ್ದೀನಿ, ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ನೋಡಿ, ಇದು ಫ್ಲೇವರ್ಗೋಸ್ಕರ, 2 ಹಸಿಮೆಣಸಿನ್ಕಾಯಿ, 1 ಆಪಲ್ ಟೊಮೆಟೊನ ಉದ್ದುದಕ್ಕೆ ಕಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಆಮೇಲೆ ಒಂದು 1/2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಸೋಂಪು ಕಾಳನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನೋಡಿ, 1 ಬೌಲ್ ಅಷ್ಟು ನಾನು ಅನ್ನ ಮಧ್ಯಾಹ್ನನೇ ಇಟ್ಕೊಂಡಿದ್ದೀನಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನೋಡಿ, ಅಗ್ಲವಾಗಿರೋದು ಒಂದು ಪಾನ್ಲಿ ಇಟ್ಕೊಂಡು ಇದಕ್ಕೆ 4-5 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ನಾವು ಹಚ್ಚಿರೋಂತ ನೋಡಿ ಈರುಳ್ಳಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೊಳ್ಳಿ, ಹಾಕೊಂಡ್ಮೇಲೆ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ 1 ಸ್ಪೂನಷ್ಟು ಹಾಕ್ಕೊಡ್ತಾ ಇದ್ದೀನಿ. ನಾನು ಕರೆಕ್ಟಾಗಿ 1/2 ಕೆಜಿ ಅಷ್ಟು ಅಂದರೆ 1 ಗ್ಲಾಸ್ ಅಕ್ಕಿನ ಮಾಡಿ ಇಟ್ಕೊಂಡಿದ್ದೆ ಮಧ್ಯಾಹ್ನನೇ. ಅದನ್ನು ಇವಾಗ ಸಂಜೆ ಹೊತ್ತು ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು. ಸ್ಕೂಲಿಂದ ಕಾಲೇಜಿಂದ ಎಲ್ಲ ಬರ್ತಾರೆ, ಬೇರೆ ಏನಾದರೂ ಮಾಡಿದ್ರೆ ನಮ್ಮ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಈ ಥರ ರೆಸಿಪಿ ಮಾಡ್ಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಸೀಟ್ ಮೇಲೆ ಹೋಗೋವರೆಗೂ ಹುರ್ಕೋಬೇಕು. ಇವಾಗ ಹುರಿದಿದ್ದಾಗಿದೆ, ನಾನು ಡ್ರೈ ಮಾಡ್ಕೊಂಡಿರೋಂಥ ಪೌಡ್ರುಗಳೆಲ್ಲ ನೋಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಅರಶಿನ ಪುಡಿ, ಮತ್ತು ಜೀರಿಗೆ, ಮತ್ತು ಸೋಂಪಾಗ ಫ್ರೈ ಪುಡಿ ಮಾಡ್ಕೊಂಡಿರೋದು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಳ್ತಿದ್ದಂಗೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಇದ್ರ ಫ್ಲೇವರ್ ಅಂತೂ ತುಂಬಾ ಈಸಿ ಇದೆ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೋಡಿ. ನೀಟಾಗಿ ಪೌಡ್ರೆಲ್ಲ ಹಾಕೊಂಡ್ಬಿಡೋಣ. ಇವಾಗ ಇದ್ರ ಜೊತೆಗೇನೆ ನಾನು ಉದ್ದಕ್ಕೆ ಹಚ್ಕೊಂಡಿರೋಂಥ 1 ಟೊಮೆಟೊ ಹಣ್ಣ ಹಾಕೊಳ್ತಾ ಇದ್ದೀನಿ. ಹಾಕೊಂಡಿದ್ದು ಅಷ್ಟೇ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಜೊತೆಗೇನೆ ನಾನು ಇವಾಗ ಅನ್ನಕ್ಕೆ ನಾನು ಉಪ್ಪು ಹಾಕ್ಕೊಂಡಿಲ್ಲ, ಹಂಗೆ ಬೇಯಿಸ್ಕೊಂಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತೀನಿ ನೋಡಿ. 1/2 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗೆ ನೋಡಿ, ಈರುಳ್ಳಿ, ಟೊಮೆಟೊ ಎಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ಅನ್ನ ಒಂದು ರೆಡಿ ಮಾಡ್ಕೊಂಬಿಟ್ರೆ ನೀವು, ಇದು ಈಸಿ, ತುಂಬಾ ಈಸಿ ಮಾಡ್ಕೊಳ್ಳೋಕ್ಕೆ. ಮಧ್ಯದ ನಾವು ತಿಂತಾ ಇದ್ದೆ ನೋಡಿ, ಈರುಳ್ಳಿ, ಟೊಮೆಟೊ, ಈ ಕರಿಬೇವು ಸೊಪ್ಪು ಎಲ್ಲ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇವಾಗ ನಾವು ಲೋ ಫ್ಲೇಮ್ ಮಾಡಿಕೊಂಡು ನೋಡಿ, ಇದನ್ನೆಲ್ಲ ಒಂದು ಸೈಡ್ ಈ ಥರ ತಳ್ಕೊಂಬಿಡೋಣ. ಗೊಜ್ಜು ಹಂಗೆ ಬೇಯ್ತಾ ಇರಲಿ. ನಾವು ಈ ಪಕ್ಕಕ್ಕೆ ನೋಡಿ, ಇವಾಗ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತೀನಿ ನೋಡಿ. ಇದೇ ಬಾಣಲಿಲೇ ಒಂದು ಸೈಡು ಎಲ್ಲ ಹಾಕ್ಕೊಂಡು ನೋಡಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವು ಒಂದೊಂದಾಗಿ ಮೊಟ್ಟೆನ ಒಡೆದು ಇಲ್ಲಿ ಹಾಕ್ಕೊಂಬಿಡೋಣ. ಸುಮ್ಮನೆ ಎಲ್ಲ ಪಾತ್ರೆಗಳು ಮಾಡಿಕೊಂಡ್ರೆ ತೊಳೆಯೋದು ಕಷ್ಟ, ಅದಕ್ಕೋಸ್ಕರ ನಾನು ನೋಡಿ ಎಲ್ಲ ಒಂದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ. 5 ಮೊಟ್ಟೆನೇ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಇವಾಗ ಎಣ್ಣೆ ನಿಮ್ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ನೋಡಿ. ಈರುಳ್ಳಿ ಸ್ವಲ್ಪ ನಮಗೆ ಫ್ರೈ ಮಾಡ್ಕೋಬೇಕು, ಯಾಕಂತಂದರೆ ಹಸಿ ಮೇಲೆ ಇರ್ತಲ್ವ, ಹೋಗ್ಬೇಕು ಅಲ್ಲಿವರೆಗೂ. ನಾವು ಈಗ ಫ್ರೈ ಮಾಡ್ಕೋಬೇಕು ನೋಡಿ. ಜೊತೆಗೇನೆ ನಾನು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೇನೆ ಫ್ರೈ ಮಾಡಿಬಿಡೋಣ. ನೋಡಿ ಇವಾಗ ಗೊಜ್ಜಿಗೆ ನಾವು ಉಪ್ಪು ಹಾಕ್ಕೊಂಡಿದ್ವಿ, ಮೊಟ್ಟೆ 5 ಒಡ್ಕೊಂಡ್ಮೇಲೆ ಈ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುಡಿ ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 5 ನಿಮಿಷ ಇದು ಬೇಯಲಿ, ಆವಾಗ ನಾವು ಮಿಕ್ಸ್ ಮಾಡೋಕೆ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟಾಗಿ ನೋಡಿ ಈ ಥರ ಹಸಿ ಇರಬೇಕಾದ್ರೆ ಅನ್ನ ಹಾಕೊಂಬಿಟ್ರೆ ಒಂಥರ ಸ್ಮೆಲ್ ಚೆನ್ನಾಗಿರೋದಲ್ಲ, ಒಂಥರ ಹೊಲ್ಸು ಥರ ಕಾಣಿಸುತ್ತೆ ನೋಡಿ. ಎಲ್ಲೋ ಮತ್ತು ವೈಟ್ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಇವಾಗ ನಾವು ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ದಪ್ಪ ಇದ್ರೆ ಮೊಟ್ಟೆ ಅನ್ನದ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಹಂಗೆ ತಿಳಿಸಿ ಒಂದು ಸೆಕೆಂಡ್ ಬಿಡ್ತಾರಣ್ಣ. ಆಮೇಲೆ ನೀವು ಕ್ಯಾರಿಯರ್ಗೆ ಹಾಕೋಬೇಕು ಅಂತಂದರೆ ಬಿಸಿ ಅನ್ನ ಮಾಡಿ ಹಾಕೋಬೋದು. ಮನೇಲೇ ಇರ್ತೀವಿ ತಿನ್ಬೋದು ಅಂತಂದರೆ ಮಧ್ಯಾಹ್ನ ತಂಗಳ ಅನ್ನ ಇಲ್ಲ ರಾತ್ರಿದಿದ್ರು ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗೇ ನೋಡಿ ದಪ್ಪ ದಪ್ಪವಾಗಿ ಬೆಂದಿದೆ. ಇವಾಗ ಏನು ಮಾಡೋಣ, ಎರಡನ್ನೂ ಒಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಲೈಟಾಗಿ ಮಾಡ್ಕೊಳ್ಳಿ.
ನೋಡಿ ಈ ತರ ತಳ ಹಾಕ್ತಾರಲ್ಲ ನೋಡಿ ಈ ತರ ನಾವು ತಿರ್ಚ್ಕೊಳ್ತೀವಲ್ಲ ಅದೇ ಸ್ಪೂನಲ್ಲಿ ಹಿಂಗೆ ಮಾಡ್ಕೋಬೋದು. ಅವಾಗ ತಳ ತಿರ್ದಲ್ಲ ಬಿಟ್ಕೊಡುತ್ತೆ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮ್ಗೆ ಇದ್ರಲ್ಲಿ ಟೇಸ್ಟ್ ಕೊಡೋದು ಏನಪ್ಪ ಅಂತಂದರೆ, ಜೀರಿಗೆ ಮತ್ತು ಸೋಂಪು ಹಾಕ್ಕೊಂಡಿರ್ತೀವಲ್ಲ ಅದೇ ತುಂಬಾ ಟೇಸ್ಟ್ ಕೊಡೋದು ನೋಡಿ. ಇವಾಗ ಈ ಅದಕ್ಕೆ ಎಲ್ಲ ಹೊಂದ್ಕೊಂಡಿದೆ ನೋಡಿ, ಈ ಅದಕ್ಕೆ ಲೋ ಫ್ಲೇಮ್ ಮಾಡ್ಕೊಂಡು ಇವಾಗ ನಾವು ಅನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು. ಇವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೋಡಿ, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಹೊಂದ್ಕೊಳುತ್ತೆ, ಒಟ್ಟಿಗೆ ಜಾಸ್ತಿ ಹಾಕೊಂಡ್ಬಿಟ್ರೆ ತಿರ್ಸೋಕ್ಕಾಗಲ್ಲ ಮತ್ತು ಹೊಂದ್ಕೊಳ್ಳಲ್ಲ ಮಸಾಲೆ ಎಲ್ಲ. ನೋಡಿ ಉಳಿದಿರೋ ಅನ್ನನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಮಸಾಲೆಗೆ ಅಕಸ್ಮಾತ್ ಜಾಸ್ತಿ ಅನ್ನ ಮಾಡ್ಕೊಂಬಿಟ್ಟಿದ್ರೆ ಈ ಥರ ಮಿಕ್ಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಿಕ್ಸ್ ಮಾಡಿ. ಜಾಸ್ತಿ ಹಾಕೊಂಬಿಟ್ರೆ ಸಪ್ಪೆ ಇರುತ್ತೆ, ಬೆಳ್ಳಗಿರುತ್ತೆ, ಮಸಾಲೆ ಹೊಂದ್ಕೊಂಡ್ರಲ್ಲ ತಿನ್ನೋಕ್ಕೂ ಚೆನ್ನಾಗಿರಲ್ಲ. ನೋಡಿ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನೋಡಿ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ನೀವು ಪೆಪ್ಪರ್ ಪೌಡ್ರ್ ಹಾಕೊಂಡ್ರೆ ಇದಕ್ಕೆ ಚೆನ್ನಾಗಿರೋದು ನೋಡಿ. ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಸಾಸ್ಗಳು ಬಳಸಿಲ್ಲ. ಆಮೇಲೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಲಿಂಕ್ ಬರುತ್ತೆ. ಆಮೇಲೆ ತಿರುಗಿಸ್ತಾ ತಿರುಗಿಸ್ತಾ ಒಂದ್ಸತಿ ನೀವು ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡು ಹಾಕ್ಕೊಳ್ಳಿ. ತಪ್ಪೇ ಇದನ್ನು ತಿನ್ನೋಕೆ ಚೆನ್ನಾಗಿರೋದಿಲ್ಲ. ಇವಾಗ ಫೈನಲಿ ಎಗ್ ರೈಸ್ ರೆಡಿಯಾಗಿದೆ. ಲಾಸ್ಟಲ್ಲಿ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮಗೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಈಗ ಆಫ್ ಮಾಡಿಕೊಂಡು ಏನು ಕೆಲಸ ನಮಗೆ ತಿನ್ನೋದೇ ಕೆಲಸ, ತಟ್ಟೆಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಒಂದು ತಟ್ಟೆಗೆ ನಾನು ಬಾಳೆ ಎಲೆನ ಕಟ್ ಮಾಡಿ ಒಳಗಡೆ ಹಾಕ್ಕೊಂಡು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ ಈ ಥರ ಮಾಡಿಕೊಟ್ರೆ ಯಾರು ತಿನ್ನಲ್ಲ ಹೇಳಿ ನೀವೇ ನೋಡಿ. ಬಿಸಿ ಬಿಸಿಯಾಗಿ ಎಗ್ ರೈಸು ಸೂಪರಾಗಿ ರೆಡಿಯಾಗಿದೆ. ನೋಡಿ ಬಿಸಿ ಬಿಸಿಯಾಗಿ ಎಗ್ ರೈಸು ರೆಡಿಯಾಗಿದೆ. ನೋಡಿ ತಿನ್ನೋದಕ್ಕೇನಲ್ಲ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.